ಸರಿ, ಸಿದ್ದರಾಮಯ್ಯ ಅವರು ಸರ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ಯಡಿಯೂರಪ್ಪ ಅವರು ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಮನೆಯದೇ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಎರಡು ಕಡೆ ನಿಂತ್ಕೊಂಡ್ರೆ ಒಳಿತು ಅನ್ನುವಂಥದ್ದು ಸಿದ್ದರಾಮಯ್ಯನವರು ತಮ್ಮಲ್ಲಿಗ ಒಂದೇ ಕ್ಷೇತ್ರ ಅನ್ನುವಂಥದ್ದು ಇರೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಯಾರ್ಯಾರದ ಅವ್ರದ್ದು ಈ ವಿಚಾರ ಏನಿದೆ ಅಂದರೆ ನನಗೆ ನಮ್ಮವ್ರಿಗೂ ಏನೂ ಚರ್ಚೆ ಆಗಿಲ್ಲ. ಅವರವ್ರ ಅಭಿಪ್ರಾಯಗಳನ್ನ ತಿಳಿಸಿರ್ಬೋದು, ತಿಳಿಸ್ತಾ ಇರ್ಬೋದು. ಸೊ ಅಭಿಪ್ರಾಯಗಳು ತಿಳಿಸಿರ್ಬೋದು, ದೇವ್ರು ಕೇಳ್ಬೋದು, ಶಾಸಕರು ಕೇಳ್ಬೋದು, ಕಾರ್ಯಕರ್ತರು ಕೇಳ್ಬೋದು. ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಪಕ್ಷದಲ್ಲಿ ಏನು ಚರ್ಚೆ ಆಗಿದೆ ಸರ್? ಆ ಥರ ಏನೇನು ಚರ್ಚೆ? ಸರಿ, ಅದೇ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವ್ರನ್ನ ಅರ್ಕೆಯ ಕುರಿ ಮಾಡಕ್ಕೆ ಕೊಟ್ಟಿದ್ದಾರೆ, ನಾನು ಅಲ್ಲಿ ಸಭೆ ಮಾಡಿದ್ದೀನಿ, ಸಿದ್ದರಾಮಯ್ಯ ಅವ್ರನ್ನ ಸೋಲ್ತಾರೆ, ಅವರು ಅಲ್ಲಿ ನಿಲ್ಲಿಲ್ಲದೆ ಉಳಿತು ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ನೋಡಪ್ಪ, ನಮ್ಮ ಅವ್ರ ಪಾರ್ಟಿಯವ್ರ ಬಗ್ಗೆ ಅವ್ರೇನ ಮಾತಾಡಲಿ, ನಮ್ಮ ಪಾರ್ಟಿಯವ್ರು ನಾವು ಮಾಡ್ಕೊಡ್ತೀವಿ. ಅಂದ್ರೆ ಹೇಳಿರುವಂತದ್ದು ಸರ್ ಅದಕ್ಕೆ ಕುರಿ ಮಾಡೋದು ಏನಾದ್ರು ಹೇಳ್ಕೊಳ್ಳಿ ಬಿಡಿ. ಅವರು ಮಾತು ಅಂದ್ಕೊಂಡು ಕೋಲಾರದ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪರ್ಧೆ ಮಾಡಕ್ಕೆ ಬಂದಿದ್ದಾರೆ, ಸೋಲಿಸ್ತಾರಲ್ಲಿ ನೋಡಪ್ಪ. ಈಗ ನನಗೆ ನಾನೆಲ್ಲರೂ ನಿಂತ್ಕೋಬೇಕಾದ್ರೆ ನಂದು ಒಂದು ಲೆಕ್ಕಾಚಾರ ಇರ್ತದೆ, ಹಂಗೆ ಸಿದ್ದರಾಮಯ್ಯನವ್ರದ್ದು ಅವ್ರ ಲೆಕ್ಕಾಚಾರ ಇರ್ತದೆ, ಇವ್ರದ್ದು ಕುಮಾರಸ್ವಾಮಿ ಅವರು ಕೂಡ ಅವ್ರದ್ದೊಂದು ಲೆಕ್ಕಾಚಾರ ಇರ್ತದೆ. ಅವರು ನಾನು ಹೋಗಿ ಇದರಲ್ಲಿ ಕನಕಪುರದಲ್ಲಿ ಬಂದು ನಿಂತಿದ್ರು ಸಾತೂರಲ್ಲಿ, ಅವ್ರದ್ದೊಂದು ಲೆಕ್ಕಾಚಾರ ಇತ್ತು. ಈಗ ಚನ್ನಪಟ್ಟಕ್ಕೆ ಹೋಗಿದ್ದಾರೆ, ಅವ್ರದ್ದೊಂದು ಲೆಕ್ಕಾಚಾರ ಇದೆ. ತಿರ್ಗಿ ರಾಮನಗರದಲ್ಲಿ ನಿಂತಿದ್ರು, ಅವ್ರದ್ದೊಂದು ಲೆಕ್ಕಾಚಾರ ಇದೆ. ಹಂಗೆ ಎಲ್ಲರಿಗೂ ಅವ್ರದ್ದೇ ಅಂತ ಒಂದು ನಂಬಿಕೆಗಳು ಧೈರ್ಯ ಇರ್ತದೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.